ನಡುರಸ್ತೆಯಲ್ಲಿ ನಿಂತು ವಾಹನಗಳನ್ನು ತಡೆದು ದಂಡ ವಿಧಿಸ್ತಾ ಇದ್ದ ಚಿಂತಾಮಣಿ ನಗರ ಠಾಣಾ ಪೊಲೀಸರಿಗೆ ಮಾಜಿ ಸ್ಪೀಕರ್ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಕುಮಾರ್ ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ಕೊಟ್ಟಂತಹ ಘಟನೆ ನಡೆದಿದೆ. ನಿನ್ನೆ ಚಿಂತಾಮಣಿ ನಗರ ಠಾಣಾ ಎಸ್ಐ ಮುಖ್ಯಾರ ತಮ್ಮ ಸಿಬ್ಬಂದಿಯೊಂದಿಗೆ ತಾಲೂಕಿನ ಮಾಡಿಕೇರಿ ಕ್ರಾಸ್ನಲ್ಲಿ ವಾಹನಗಳನ್ನು ತಡೆದು ದಂಡವನ್ನು ವಿಧಿಸ್ತಾ ಇದ್ದು, ಈ ವೇಳೆ ಶ್ರೀನಿವಾಸಪುರದಿಂದ ಬೆಂಗಳೂರಿನ ಕಡೆ ಬಂದ ರಮೇಶ್ ಕುಮಾರ್ ಅವರು ತಮ್ಮ ವಾಹನವನ್ನು ನಿಲ್ಲಿಸಿ ಬಂದು ದಂಡ ವಸೂಲಿ ಮಾಡ್ತಾ ಇದ್ದ. ಪೊಲೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ದಂಡ ವಸೂಲಿ ಮಾಡದಂತೆ ಹೇಳಿದರು. ಮೊನ್ನೆ ಎಲ್ಲ ಗೃಹ ಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ, ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ದಂಡವನ್ನು ಹಾಕಬೇಡಿ ಎಂದು. ನೀವೇಕೆ ಹಾಕ್ತೀರಾ? ಏನು ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇರಾ? ನೀವು ನಾಚಿಕೆ ಆಗಬೇಕು ನಿಮಗೆ. ಮಿನಿಸ್ಟರ್ ಮೊನ್ನೆ ತಾನೇ ಬಾಯಿ ಬಡ್ಕೊಂಡು ಹೇಳ್ತಾರೆ, ನೀವು ಏನು ಮಾಡುವುದು, ನಿಮ್ಮ ಮಕ್ಕಳಿಗೆ ಹೇಗೆ ಒಳ್ಳೆಯದಾಗುವುದು ಎಂದು ಪೊಲೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಉತ್ತರಿಸಿದ ಎಎಸ್ಐ ಮುಕ್ತಿಯಾದ್ ಅವರು, ಹೆಲ್ಮೆಟ್ ಹಾಕದೇ ಇರುವವರನ್ನು ಮತ್ತು ದಾಖಲೆಗಳು ಇಲ್ಲದವರನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಸರ್, ಇನ್ನೂ ಮಾಡಲ್ಲ ಎಂದು ವಾಪಸ್ಸಾದರು. ಇನ್ನು ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆಯೇ ರಮೇಶ್ ಕುಮಾರ್ ಅವರ ಆಡಳಿತ ವೈಖರಿಗೆ ಜನ ಮೆಚ್ಚುಗೆ ವ್ಯಕ್ತವಾಗಿದೆ. ಏನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀನಿ? ಇದೇ ಉದ್ಯೋಗ ಅವ್ರು ಮಿನಿಸ್ಟರ್ ಮೊನ್ನೆ ಬಾಯಿ ಪಡ್ಕೊಂಡು ಹೇಳ್ತಾನೆ ಈ ಕೆಲಸ ಮಾಡಬೇಡ್ರಿ ಅಂತ, ಮತ್ತೆ ಇದೆ ಕೆಲಸ ನಾಚಿಕೆ ಬರ್ಬೇಕು ನನ್ಗೆ. ಹೇಗ್ ನಿಮ್ ಮಕ್ಕಳಿಗೆಲ್ಲ ಒಳ್ಳೇದಾಗೋದು? ನಡೀರಿ ಸರ್.